ಪರಪ್ಪನಾಗ್ರಹಾರ ಜೈಲಲ್ಲಿ ರಾತ್ರಿ ಕಳೆದಿದ್ದಾರೆ ಪವಿತ್ರ ಗೌಡ. ಹೈಫೈ ಲೈಫ್ ಲೀಡ್ ಮಾಡ್ತಾ ಇದ್ದಂತಹ ಪವಿತ್ರಗೆ ಸೆರೆವಾಸ ಇದೆ. ಜೈಲಲ್ಲಿ ಮುಂಜಾನೆ 5 ಗಂಟೆಗೆ ಎದ್ದಿದ್ದಾರೆ ಬೇರೆ ಕೈದಿಗಳಂತೆ. ಸೊ ಜೈಲಿನ ಸಿಬ್ಬಂದಿ ನೀಡಿದ ಕಾಫಿ ಕುಡಿದಿದ್ದಾರೆ ಪವಿತ್ರ. ಜೈಲಿನ ಮೆನುವಿನಂತೆ ಇವತ್ತು ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟಿತ್ತಂತೆ, ಉಪ್ಪಿಟ್ಟನ್ನ ಸೇವಿಸಿದ್ದಾರೆ. ಮಹಿಳಾ ವಿಭಾಗದ ಕೊಠಡಿಯಲ್ಲಿ ಪವಿತ್ರ ಮೌನಕ್ಕೆ ಶರಣಾಗಿದ್ದಾರಂತೆ. ಇವತ್ತು ಪವಿತ್ರಗೆ ಸಿಗಲಿದೆ ವಿಚಾರಣಾಧೀನ ಕೈದಿ ನಂಬರ್. ಪರಪ್ಪನ ಅಗ್ರಹಾರಕ್ಕೆ ನಿನ್ನೆ ಅವರನ್ನ ಶಿಫ್ಟ್ ಮಾಡಿದ್ರು. ಸೊ ಇಷ್ಟು ದಿನ ಹೈಫೈ ಲೈಫ್ ಅನ್ನ ಲೀಡ್ ಮಾಡ್ತಾ ಇದ್ದಂತಹ ಪವಿತ್ರ ಗೌಡ ಒಂದು ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಸೊ ಇವತ್ತು ಅವರಿಗೆ ಕೈದಿ ನಂಬರ್ ಕೂಡ ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಪ್ರಜ್ವಲ್. ಪ್ರಜ್ವಲ್, ಇಷ್ಟು ದಿನ ಹೈಫೈ ಲೈಫ್ ಲೀಡ್ ಮಾಡ್ತಾ ಇದ್ದಂತಹ ಪವಿತ್ರ ಗೌಡ ಈಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಹೇಗಿತ್ತು ಹಾಗಾದ್ರೆ ಅವರ ದಿನಚರಿ ಅಂತ? ಸಭಾ, ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರನ್ನ ನಿನ್ನೆ ನ್ಯಾಯಾಲಯ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನು ನೀಡಿತ್ತು. ಆ ಹಿನ್ನೆಲೆ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಈಗಾಗಲೇ ಅವರಿಗೆ ವಿಚಾರಣಾ ದಿನ ಕೈದಿ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ. 6024 ಅನ್ನುವಂಥ ಒಂದು ನಂಬರ್ ಅನ್ನು ಕೂಡ ಈಗಾಗಲೇ ಅವರಿಗೆ ವಿಚಾರಣಾ ದಿನ ಕೈದಿ ಸಂಖ್ಯೆಯನ್ನು ನೀಡಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.